topic. ಯಾವ ಗಾಡಿ ತಂದ್ಬಿಟ್ಟವ್ರು ಹೀರೋ ಬರೋ ಗಾಡಿಗಳೆಲ್ಲ ತಂದ್ಬಿಟ್ಟವ್ರ ಪಾಪ. ಹಾಯ್ ಎಲ್ಲೋ, ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ನಿಮ್ಗೆ ತಮ್ಮನೇ ನೋಡ್ದಂಗೆ ಒಂದು ನಾವಿವತ್ತು ಕಾರ್ ಡೀಟೇಲಿಂಗ್ ಶಾಪಲ್ಲಿ ಇದ್ದೀವಿ. ಅಂದರೆ ಲಾಸ್ಟ್ ಟೈಮ್ ಬಂದಿದ್ದೋ, ಲಾಸ್ಟ್ ವೀಡಿಯೋ ನೋಡಿದ್ರಿ. ಸೊ ಒಂದು ಆ್ಯಂಟಿಕ್ ಕಲೆಕ್ಷನ್ಸ್ ಎಲ್ಲ ನೋಡಿದ್ರಿ, ಮತ್ತು ರಿಸ್ಟೋರೇಷನ್ ಮಾಡೋದೆಲ್ಲ ನೋಡಿದ್ರಿ. ಸೊ ಇಲ್ಲಿ ಇವ್ರದ್ದು ಮೇಯ್ನು ಒಂದು ಫೋಕಸ್ ಬಂದು ಏನು ಅಂದರೆ ಈ ಕಾರ್ ಡಿಟೇಲಿಂಗು, ಸ್ಕ್ರ್ಯಾಚ್ ರಿಮೂವಿಂಗು, ಮತ್ತು ಆ್ಯಂಟಿ ಸೆರಾಮಿಕ್ ಕೋಟಿಂಗು. ಸೊ ಈ ಥರ ಒಂದು ಮಾಡೋವಂಥ ಒಂದು ಶಾಪ್ ಇದು ಡಿ ಎಸ್ ಕಸ್ಟಮ್ಸು. ಸೊ ಅದಕ್ಕೆ ಇವತ್ತು ಏನಾಗಿತ್ತು ಅಂದರೆ, ಲಾಸ್ಟ್ ಟೈಮು ನಾವೊಂದು ಕ್ಯಾಂಪಿಂಗ್ ರೈಡ್ ಹೋಗಿದ್ದು. ಸೊ ನಮ್ಮ ಬವಿತಾ ಮೇಡಮ್ ಅವ್ರದ್ದು ಗಾಡಿ ತೊಗೊಂಡು ಒಂದು ಆಫ್ ರೋಡ್ ಮಾಡಿದ್ದು, ನೋಡಿರ್ತೀರ ವಿಡಿಯೋ ನೋಡಿ, ಅವ್ರಿಗೆ ಗೊತ್ತಿರುತ್ತೆ. ಅಲ್ಲೇನಾಯಿತು, ಆಫ್ ರೋಡ್ 33 kilometers ಮಾರಿಕಣ್ಣು ಆಫ್ ರೋಡ್ ಮಾಡ್ಬೇಕಾದ್ರೆ ಇವ್ರದ್ದು ಕಾರ್ ಬಂದು ಸ್ವಲ್ಪ ಆಫ್ ರೋಡಲ್ಲಿ ನುಗ್ಗಬೇಕಾದ್ರೆ ಈ ಕೊಂಬೆಗಳು ಬರುತ್ತೆ ಗೊತ್ತಾ, ಈ ಕೊಂಬೆ ಬ್ರ್ಯಾಂಚಸ್ಸು ಆ ಒಂದು ಗಿಡಗಳದ್ದು, ಅದು ಸ್ವಲ್ಪ ಒಣಗಿತ್ತು, ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ, ತುಂಬ ಸ್ಕ್ರ್ಯಾಚ್ ಆಗಿದೆ. ತೋರಿಸ್ತೀನಿ ಹಿಂಗೆ ಆಗಿದೆ ಸ್ಕ್ರ್ಯಾಚು ಅಂತ. ಸೊ ವಾಶ್ ಮಾಡ್ಬಿಟ್ಟು ತೋರಿಸ್ತೀವಿ. ಸೊ ನೀಟಾಗಿ, ಯಾಕಂದ್ರೆ ಅವಾಗೆ ಗೊತ್ತಾಗೋದು, ಇಲ್ಲಾಂದರೆ ಡಸ್ಟ್ ಇರುತ್ತೆ, ಮಳೆ ಬೇರೆ ಬಂದಿದೆ. ಸೊ ಅದಕ್ಕೋಸ್ಕರ ಇವತ್ತು ಹಂಗೆ ಒಂದು ನಾವು ಫಸ್ಟು ಈ ಗಾಡಿನೂ ಮಾಡಿಸೋಣ ಅಂತ ಮಾಡ್ತಾಯಿದ್ದೀವಿ. ಸೊ ಯಾಕಂದರೆ ಗೊತ್ತಿರೋರು ಮತ್ತು ನಿಮಗೂ ಇನ್ಫಾರ್ಮೇಟಿವ್ ಆಗಿರುತ್ತೆ ಈ ಒಂದು ವಿಡಿಯೋ ತೋರಿಸೋದಕ್ಕೆ, ಹೆಂಗೆ ಕಾರ್ ಡೀಟೇಲಿಂಗ್ ಮಾಡ್ತಾರೆ, ಮತ್ತು ಸ್ಕ್ರ್ಯಾಚ್ ರಿಮೂವಿಂಗ್ ಮಾಡ್ತಾರೆ, ಮತ್ತು ಇವ್ರ ವರ್ಕ್ ಹೇಗಿದೆ ಅಂತ. ಸೊ ಅದಕ್ಕೆ ನಾನು ಬಂದಿದ್ದೀನಿ ಇವಾಗ ಡಿ ಎಲ್ ಕಸ್ಟಮ್ಸ್ ಹತ್ರ, ನೋಡ್ಬೋದು ಈಗ ಗಾಡಿ ಪಾರ್ಕಿಂಗ್ ಆಗ್ತಿರ್ತಾಳೆ. ಓಹೋ, ಮೊನ್ನೆ ಬಂದಾಗ ಬರೀ ಕಡಿಮೆ ಇತ್ತು ಗಾಡಿ, ಇವತ್ತು ನೋಡಿ ಆ್ಯಂಟಿಕ್ ಕಲೆಕ್ಷನ್ಸ್ ಇನ್ನೂ ಬಂದಿದೆ. ಸೊ ನಿಜವಾಗ್ಲೂ ಇವ್ರಿಗಿರೋ ಕ್ರೇಜ್ ಮಾತ್ರ ಸೈಕುಗುರು, ಇಷ್ಟಿತ್ತು ಮೊನ್ನೆ ಬಂದಾಗ. ಸೊ ಇವಾಗ ನೋಡ್ಬೋದು, ಇದು ಜಿಡಿ ಅನಿಸುತ್ತೆ, ಇದು ಜಿಡಿನೇ. ಸೊ ಇದೆಲ್ಲ ಬಂದು ಹ್ಯಾಂಡ್ ಮೇಡ್ ಪೇಂಟ್ ಇದು. ಸೊ ಅವತ್ತು ಹೇಳಿದರು ನಮಗೆ. ಸೊ ಅದನ್ನು ಟ್ಯಾಂಕ್ ಫಿಟ್ ಮಾಡ್ಕೊಂಬಂದಿದ್ದಾರೆ, ಮತ್ತು ಜಾವಾ ಡಬಲ್ ಸಿಲಿಂಡರ್ದು ಆರ್ ಡಿ 350. ನನ್ನ ಫೇವ್ರೇಟ್ ಗಾಡಿ ಆರ್ ಎಕ್ಸ್ ಬಿಟ್ಟರೆ ನೆಕ್ಸ್ಟ್ ಫೇವ್ರೇಟ್ ಗಾಡಿ, ಬಟ್ ಕಾಸ್ಟ್ಲಿ ಪ್ರೈಸು, ಮತ್ತು ಇದನ್ನು ಮೇಂಟೈನ್ ಮಾಡೋದು ಕಷ್ಟ, ಯಾಕಂದರೆ ತುಂಬ ಮತ್ತು ಸ್ಪೇರ್ ಸಿಗಲ್ಲ ಇದು, ಸಡನ್ನಾಗಿ ಏನಾದರೂ ಹೋಗ್ಬಿಟ್ರೆ. ಸೊ ಅದು ಮತ್ತೆ ಚೇಂಬರ್ ಬೇರೆ ಹಾಕ್ಸೋರು ಇವರು, ನಮ್ಮ ಧನುಷ್ ಸರ್ದು ಸೂಪರ್ ನೋಡಿ, ಪಿ ಐ ಡಿ ಮತ್ತು ನಂಬರ್ ರಿಜಿಸ್ಟ್ರೇಷನ್ ಧನುಷ್ ಸರ್ದಿದ್ದು, ಅಂದರೆ ಕಾಟಿಕಾಡು ಧನುಷ್ ಇದ್ದಾರಲ್ಲ, ಸೊ ಅವ್ರದ್ದು ಇದು ಗಾಡಿ ಇದು. ಸೊ ಡಬಲ್ ಚೇಂಬರ್ ಅಂದರೆ ಇದ್ರದ್ದು ಆ್ಯಕ್ಚುಲಿ ಡಬಲ್ ಸೈಲೆನ್ಸರಲ್ಲೇ ಒಳ್ಳೆ ಸೌಂಡ್ ಇದೆ ಎಫೆಕ್ಟು. ಸೊ ಏನು ಇದ್ರ ಸ್ಪೆಷಾಲಿಟಿ ಅಂದರೆ ಎಲ್ಲ ಡಬಲ್ಲು, ಡಬಲ್ ಇಂಜಿನ್, ಡಬಲ್ ಕಾರ್ಪೇಟ್ರು, ಡಬಲ್ ಸೈಲೆನ್ಸರು. ಸೊ ಆಲ್ಮೋಸ್ಟು ಎಲ್ಲ ಮೀಟರ್ ಡಬಲ್ಲು. ಸೊ ಈ ಗಾಡಿ ಓಡಿಸ್ಬೇಕು ಅಂದರೆ ಡಬಲ್ ಮೀಟರ್ ಇರಬೇಕು, ಹಂಗಿದೆ ಮಜಾ. ಆಮೇಲೆ ಈ ಗಾಡಿನೂ ಓಡಿಸ್ತೀನಿ. ಸೊ ಬಾಬಿ ಇವ್ರು ಬಂದಿದ್ದೆ ನೋಡಿ ಇಲ್ಲಿ. ಸೊ ಇನ್ನೂ ಒಂದು 4-5 ಕಲೆಕ್ಷನ್ಸ್ ತಂದಿದ್ದಾರೆ ಎಸ್ ಡಿ ಅಂತ ಗೊತ್ತಲ್ಲ, ಮಾಮೂಲಿ ರೋಡ್ ಕಿಂಗು. ಸೊ ಇಲ್ಲಿ ಇನ್ನೊಂದು, ನಿಮಗೆ ಇವರೊಂದು ಶಾಪ್ ಬಂದರು ಅಂದರೆ, ನೀವು ಈ ಕಾರ್ ಡೀಟೇಲಿಂಗ್ ಬಂದರೆ ನಿಮಗೆ ಬೋರ್ ಆಗೋಲ್ಲ, ಯಾಕೆ ಅಂದರೆ ಒಂದು ಹಳೆ ವಿಂಟೇಜ್ ಗಾಡಿಗಳನ್ನ ನೋಡ್ಬೋದು ನೀವು. ಸೊ ಆಗಿನ ಟೈಮಲ್ಲಿ ಗಾಡಿ ಯಾವ್ದೇ ಥರ ಇತ್ತು ಅದ್ರ ಬಗ್ಗೆ ಸ್ಪೆಸಿಫಿಕೇಶನ್ಸ್ ತಿಳ್ಕೊಬೋದು, ಅದರದ್ದು ಮೆಕ್ಯಾನಿಕಿಸಮ್ ಎಲ್ಲ ತಿಳ್ಕೊಬೋದು. ಸೊ ಈಗ ನೋಡಿ, ಈಗ ಇನ್ನೂ ಪೇಂಟಿಂಗ್ ಬಿಟ್ಟಿದ್ದೀವಿ, ಅಂದರೆ ಸಾರಿ ವಾಷಿಂಗ್ ಬಿಟ್ಟಿದ್ದೀವಿ. ಇದೆಲ್ಲ ಕಾಣಿಸ್ತಾ ಇರ್ಬೋದು, ಇದು ನಿಮಗೆ ಡೀಪ್ ಸ್ಕ್ರ್ಯಾಚ್ ಇದು, ಅಂದರೆ ಡೀಪ್ ಸ್ಕ್ರ್ಯಾಚ್ ಅಂದರೆ ಆಲ್ಮೋಸ್ಟು ಮೂಡಿ ಇದು ಪೇಂಟ್ ಎದ್ದಿಲ್ಲ, ಬಟ್ ಈ ಸ್ಕ್ರ್ಯಾಚು ಒರೆಸಿದ್ರು ಹೋಗೋಲ್ಲ. ಮತ್ತು ಇದು ಇವಾಗ ಇದನ್ನು ನಾವು ರಿಮೂವ್ ಮಾಡಿಸ್ಬೇಕು. ಸೊ ಇದನ್ನು ರಿಮೂವ್ ಮಾಡಿಸಿದ್ರೇ ನೀಟಾಗಿ ಗೊತ್ತಾಗುತ್ತೆ, ಬಟ್ ಇಲ್ಲೂ ನೋಡಿ ಗೊತ್ತಾಗ್ತಿದೆಯಾ, ಫುಲ್ಲಾಗಿದೆ ಬಾಡಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದೆಲ್ಲ ಏನು ಕಾಣಿಸ್ತಿಲ್ಲ, ಫುಲ್ಲಾಗಿದೆ ಬಾಡಿ, ಫುಲ್ಲಾಗಿದೆ. ಏನು ಲೆಫ್ಟು ರೈಟು ಮತ್ತು ಬಾನೆಟು ಬ್ಯಾಕ್ ಸೈಡ್ ಏನು ಆಗಿಲ್ಲ ಅಷ್ಟೇ. ಸೊ ಇವಾಗ ಇದನ್ನು ಫಸ್ಟು ಮಾಡಲಿ, ಆಮೇಲೆ ನೋಡೋಣ ಯಾವುದೇ ಥರ ಇವರು ಕೆಲಸ ಮಾಡ್ತಾರೆ ಅಂತ. ಸೊ ಗಾಡಿ ಎಲ್ಲ ವಾಶ್ ಆಯಿತು, ವಾಶ್ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಸೊ ಎಲ್ಲೆಲ್ಲಿ ಸ್ಕ್ರ್ಯಾಚ್ ಬಿದ್ದಿದೆ ಮತ್ತು ಅಂತ ನೋಡಿ ಕಾಣಿಸ್ತಾ ಇರ್ಬೋದು. ಸ್ಕ್ರ್ಯಾಚ್ಗಳು ಇದು ಪ್ಲಾಸ್ಟಿಕ್ ಫೈಬರ್ ಐಟಮ್ಗೆ, ಇದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದೇನು ಲೈನ್ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಸ್ಕ್ರ್ಯಾಚ. ಸೊ ಇವಾಗ ಇವರು ನೆಕ್ಸ್ಟ್ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಆಲ್ಮೋಸ್ಟು ನಮ್ಮ ಕಣ್ಣಿಗೆ ನೀಟಾಗಿ ಕಾಣಿಸ್ತಿದೆ, ಬಟ್ ಕ್ಯಾಮ್ರಲ್ಲಿ ಎಷ್ಟು ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ತುಂಬ ಸ್ಕ್ರ್ಯಾಚ್ ಇದೆ. ಸೊ ಬಾಡಿ ಫುಲ್ಲು ಆಲ್ಮೋಸ್ಟು ಲೆಫ್ಟು ರೈಟು ಫ್ರಂಟು ಏನಿದೆಯೋ ಎಲ್ಲ ಫುಲ್ ಸ್ಕ್ರ್ಯಾಚ್ ಇದೆ. ಇವಾಗ ಇವರು ಆಫ್ಟರ್ ವಾಶ್ ಆದಮೇಲೆ ಇವರು ಏನೋ ಒಂದು ಸ್ಕ್ರ್ಯಾಚ್ ಪ್ರೊಟೆಕ್ಷನ್ನು, ಮತ್ತು ನೆಕ್ಸ್ಟು ಪೇಂಟು ರಿಮೂವ್, ಅದು ಸ್ಕ್ರ್ಯಾಚ್ ರಿಮೂವಿಂಗು. ಸೊ ನೆಕ್ಸ್ಟು ಸ್ಕ್ರ್ಯಾಚ್ ರಿಮೂವಿಂಗ್ ಮಾಡ್ತಾರೆ. ಸೊ ನೋಡೋಣ ಮುಂಚೆ ಹೆಂಗೆ ಮಾಡ್ತಾರೆ ಅಂತ. ಇಲ್ಲಂತೂ ಹೇಳೋ ಕಲೆಕ್ಷನ್ಸ್ ಅಂತ ನೀವು ಹೇಳ್ದಂಗೆ ತುಂಬ ಗಾಡಿಗಳು ಬಂದಿದೆ, ಅವತ್ತು ನೋಡ್ದಂಗೆ ಅವತ್ತು ಲಾಸ್ಟ್ ವೀಡಿಯೋಲ್ಲಿ ನೋಡಿದ್ರೆ, ಇವಾಗ ಇನ್ನೂ ಬಂದಿದೆ. ನಮ್ಮ ಕಲ್ಕಿ ಬೈ ಫುಲ್ಲು ವಿಡಿಯೋದಲ್ಲಿ ನಿರತರ ಆಗಿದ್ದಾರೆ, ಈಗ ರೋಡಕ್ಕೆ ಡಿಸ್ಪ್ಲೇ ಇಡ್ತಾ ಇದ್ದಾರೆ ನೋಡಿ, ಎಲ್ ಸಿ ಡಿ
ಎಲ್ಲರಿಗೂ ಏನು ಅನಿಸುತ್ತೆ ಅಂದರೆ ಒಬ್ಬೊಬ್ಬರ ಹತ್ರ ಗಾಡಿಗಳು ಇರುತ್ತೆ, ಎಲ್ಲ ಮನೆಯಲ್ಲಿ ತುಕ್ಕಿಡಿ ಕೂತಿರುತ್ತೆ. ಸೊ ಇದನ್ನೇನು ಮಾಡೋದು, ರೆಡಿ ಮಾಡಿಸೋದು, ಯಾರ ಹತ್ರ ಮಾಡಿಸೋದು, ಅಷ್ಟು ಪೇಷೆಂಟ್ಸ್ ಇರಲ್ಲ, ಟೈಮ್ಸ್ ಇರಲ್ಲ. ಸೊ ನಿಮ್ಗೆ ಅದಕ್ಕೆ ಅಂತಲೇ ಇವರು, ಸೊ ಡಿ ಎಲ್ ಕಸ್ಟಮ್ಸ್ ಅವರು ನಿಮಗೆ ತಲೆನೋವಿಲ್ದೇ ನಿಮ್ಗೆ ನೀಟಾಗಿ ಗಾಡಿ ಬಿಟ್ಬಿಟ್ಟೋದ್ರೆ ಈ ಥರ ರೆಡಿ ಮಾಡಿ ನೀಟಾಗಿ ಕೊಡ್ತಾರೆ ನೋಡಿ. ಒಂದು ಟೈಮಲ್ಲೆಲ್ಲ ನಾವೆಲ್ಲ ಈ ರಜನಿಕಾಂತ್, ಅಮಿತಾಬ್ ಬಚ್ಚನ್, ರಾಜ್ಕುಮಾರ್ ಎಲ್ಲ ಫಿಲಮ್ಗಳಲ್ಲೆಲ್ಲ ನೋಡ್ತಾ ಇದ್ದೋ. ಸೊ ಇವಾಗ ಕಣ್ಣಾರೆ ನೋಡಬೇಕು ಅಂದರೆ ಅದ್ರ ಫೀಲೇ ಬೇರೆ. ಎಷ್ಟೋ ವರ್ಷದ ಹಿಂದೆಗಳೇ ಕರ್ಕೊಂಡು ಹೋಗುತ್ತೆ ಈ ಒಂಥ ಗಾಡಿಗಳು ನೋಡ್ತಾ ಇದ್ರು. ಸೊ ಗಾಡಿ ಆಫ್ ಸ್ಟೋರ್ ವಾಶ್ ಆದಮೇಲೆ ಈಗ ಅದು ಪ್ಲೇ ಏನು ಕ್ಲೇ ಬಾರ್ನ ಹಾಕ್ತವ್ರೆ ಅಂದರೆ ಏನಾದರೂ ಡಸ್ಟ್ ಇದ್ದರೆ ಡೀಪಾಗಿ ಕಚ್ಕೊಂಡಿದ್ರೆ, ಸೊ ಇದನ್ನ ಹಾಕ್ಬಿಟ್ಟು ಇದು ಸ್ವಲ್ಪ ಅದು ರಿಲೀಸ್ ಮಾಡ್ಕೊಳುತ್ತೆ ಅಂದರೆ ನೀಟಾಗಿ ಬಿಟ್ಕೊಳುತ್ತೆ. ಸೊ ಅದ್ರದ್ದು ಏನಾದರೂ ಅಂಟು ಇಲ್ಲಾದರೆ ತುಂಬ ಡೀಪ್ ಡಸ್ಟ್ ಇರ್ತದಲ್ಲ ನೋಡಿ ಮಾಡ್ತಾಯಿದ್ದಾರೆ. ಓಕೆ ನೋಡಿ ಈಗ ಇದು ಹೆಂಗೆ ಅಂದರೆ ಇವರು ನೆಕ್ಸ್ಟು ಡೀಪ್ ಕ್ಲೀನಿಂಗ್ ಅಂದರೆ ಏನು ಅಂದರೆ ಈ ಗ್ಲಾಸ್ ಸೈಡ್ಸು, ಈ ಮೋನೋಗ್ರಾಮ್ಸು, ಈ ಮೋನೋಗ್ರಾಮ್ಸ್ ಎಲ್ಲ ಇರುತ್ತಲ್ಲ ಈ ಒಳಗಡೆ ಎಲ್ಲ ನಿಮಗೆ ಒಂಥರ ಮಣ್ಣು ಥರ ರಸ್ಟ್ ಹಿಡಿದಿರುತ್ತೆ. ಸೊ ಇದು ಮತ್ತೆ ನಿಮ್ಗೆ ನಮ್ಗೆ ಇದು ರೆಗ್ಯುಲರ್ ವಾಶಲ್ಲೆಲ್ಲ ಮಾಡೋಕ್ಕಾಗಲ್ಲ. ಸೊ ಈ ಥರ ಡೀಪ್ ಕ್ಲೀನಿಂಗಲ್ಲೇ ಇದು ನಿಮಗೆ ಸಿಗೋದು. ಸೊ ಈ ಥರ ಡೀಪ್ ಕ್ಲೀನ್ ಮಾಡಿದಾಗೇ, ಸೊ ಏನು ಅಂದರೆ ಫ್ಯೂಚರಲ್ಲಿ ಗಾಡಿ ಯಾವುದೇ ಥರ ರಸ್ಟ್ ಹಿಡಿಯೋದಾಗಲಿ, ಇಲ್ಲಾಂದರೆ ಏನಾದರೂ ಗಲೀಜು ಕೂತ್ಕೊಂಡು ಅದಂಗೆ ಅಲ್ಲಿ ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆಗೋದಾಗಿರಲಿ, ಸೊ ಈ ಥರನೇ. ಸೊ ಇವಾಗ ನೋಡ್ಬೋದು ಈ ಗ್ರಿಲ್ಗೆಲ್ಲ ಫುಲ್ ಡಿ ಅದೊಂದು ಅಂದರೆ ಕೆಮಿಕಲ್ ಹಾಕ್ಬಿಟ್ಟು ಮಾಡ್ತಾರೆ. ಸೊ ಅವ್ರದೊಂದು ಸ್ಪ್ರೇ ಇರುತ್ತೆ ಒಂದು ಕೆಮಿಕಲ್ಲು. ಸೊ ಹಾಕಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವು ಏನು ಅಂದರೆ ನೋಡಿ ಈ ಕೆಮಿಕಲ್ ಯೂಸ್ ಮಾಡಿ, ಸೊ ವಾಟರ್ ಸ್ಪಾಟ್ ರಿಮೂವರು, ವಾಟರ್ ಸ್ಪಾಟ್ ಅಂದರೆ ಏನು ನೀರು ಕರೆ ಕಟ್ಟಿರುತ್ತಲ್ಲ ಅದನ್ನು, ಸೊ ಅದನ್ನು ಇವರು ರಿಮೂವ್ ಮಾಡ್ತಾರೆ. ಸೊ ಏನಕ್ಕೆ ನಮಗೆ ಸುಮ್ಮನೆ ಈಗ ಒಂದೊಂದು ಲಾಗಲ್ಲಿ ನಾವು ಹೇಳ್ಬೋದು ಸುಮ್ಮನೆ ಮಾಡ್ತಾರೆ ಇಡ್ತಾರೆ ಅಂತ. ಸೊ ನಾವೇ ಬಂದು ಕಣ್ಣಾರೆ ನೋಡಿ ಮತ್ತು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದೇ ಒಂದು ಇದು. ಸೊ ನೋಡಿ ನೀವು ಇಲ್ಲಿ ಕಾಣಿಸ್ತಾ ಇರ್ಬೋದು, ನೋಡ್ಬೋದು ಆಗಲೇ ಎಲ್ಲ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಅಂದರೆ ಏನಕ್ಕೆ ಅಂದರೆ ಇಲ್ಲಿಟ್ಟಿದ್ರು, ಈಗ ಗಾಡಿ ಅದು ಆಲ್ರೆಡಿ ವಾಶ್ ಆದಮೇಲೆ ಇಲ್ಲಿ ಡೀಟೇಲ್ ಒಳಗಡೆ ಫುಲ್ ಸೆರಾಮಿಕ್ಕು ಮತ್ತು ಡೀಟೇಲ್ ಹಿಂಗಿಲ್ಲ ಅಲ್ಲಿ ಒಳಗಡೆ ಹೋಗುತ್ತೆ. ಸೊ ಅದಕ್ಕೆ ಮತ್ತು ಈಗ ಹೊಸ ಶಾಪು, ಸೊ ಜನಕ್ಕೆ ಗೊತ್ತಾಗಬೇಕು, ರೆಕಗ್ನೈಸ್ ಆಗಬೇಕಲ್ಲ. ಸೊ ಇವ್ರದ್ದು ಏನು ವರ್ಕು ಮತ್ತು ಇವ್ರು ಏನಕ್ಕೆ ಇಲ್ಲಿ ಈ ಥರ ಇಟ್ಟಿದ್ದಾರೆ, ಸೊ ಜಸ್ಟ್ ಇದೇನಾದರೂ ಡಿಸ್ಪ್ಲೇಗೆ ಇಟ್ಟಿದ್ದಾರಾ ಅಂತ. ಸೊ ಡಿಸ್ಪ್ಲೇಗೆ ಇಟ್ಟಿರೋದಲ್ಲ, ಈ ಥರ ಗಾಡಿನ ಇಂಥ ಓಲ್ಡ್ ಮಾಡಲ್ ವಿಂಟೇಜ್ ಗಾಡಿಗಳನ್ನ ರೆಡಿ ಮಾಡಿ ಸೊ ನಿಮಗೆ ರೀಸ್ಟೋರ್ ಮಾಡಿಕೊಡ್ತೀವಿ ಅನ್ನೋದಕ್ಕೆ ತೋರಿಸೋದಕ್ಕೆ. ಸೊ ಒಂದು ನೋಡಿ ಈಗ ಇದು ಇನ್ನೂ ರೀಸ್ಟೋರ್ ಆಗಿಲ್ಲ, ಆ ಗಾಡಿನೂ ಇಟ್ಟಿದ್ದಾರೆ. ಸೊ ನಿಮಗೆ ರೀಸ್ಟೋರ್ ಆದಮೇಲೆ ಹೇಗೆ ಬರುತ್ತೆ ಅನ್ನೋದು ತೋರಿಸ್ತಾರೆ. ಸೊ ಎಲ್ಲ ವಿಂಟೇಜ್ ಕಲೆಕ್ಷನ್ಸು, ಸೊ ಅದೆಲ್ಲ ಕ್ರೇಜ್ ಇರೋರೇ ಮಾಡೋದು. ತುಂಬ ಪೇಷೆಂಟ್ ನೋಡಿ ಜನ ಬಂದು ನೋಡ್ತಾರೆ. ಆರ್ ಡಿ 350 ನನ್ನ ಫೇವ್ರೇಟ್ ಗಾಡಿ, ಡಬಲ್ ಚೇಂಬರ್ ಹಾಕಿದ್ದಾರೆ, ಸೂಪರ್ ಟಾರ್ಕ್. ಸೊ ಗಾಡಿ ಇಲ್ಲಿಗೆ ಬರೋಕ್ಕೆ ಒಳಗಡೆ ಡೀಟೇಲಿಂಗ್ ಮಾಡೋದು ಬರೋದಕ್ಕೆ ಇಷ್ಟೊತ್ತು ಆಲ್ಮೋಸ್ಟ್ ಒಂದು 3 ಅವರ್ ಬಂತು. ವಾಷಿಂಗು 3 ಅವರ್ ಅಂದರೆ ತುಂಬ ಡೀಪ್ ಹೋಗಿ ಒಳಗಡೆ ಕ್ಲೀನ್ ಮಾಡಿ ಪೆಂಟಿರೆಲ್ಲ ಮಾಡಿ ಮಾಡಿದ್ರು. ಸೊ ಈಗ ನೋಡಿ ಈಗ ಗೊತ್ತಾಗುತ್ತೆ, ಸೊ ಗಾಡೀಲಿ ಸ್ಕ್ರ್ಯಾಚ್ ಎಲ್ಲಿದೆ, ಸೊ ಈ ಸ್ಕ್ರ್ಯಾಚ್ನ ಹೇಗೆ ರಿಮೂವ್ ಮಾಡ್ತಾರೆ ಅನ್ನೋದು. ಸೊ ನಾವು ನಿಜವಾಗಿ ಇದು ನಿಮಗೆ ಕಾಣಿಸ್ತಾ ಇಲ್ಲ, ಬಟ್ ಆದರೂ ನೀವು ಸ್ವಲ್ಪ ತೋರಿಸ್ತೀನಿ ನೋಡಿ. ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇದು ಇದೆಲ್ಲ ಫುಲ್ ಸ್ಕ್ರ್ಯಾಚೆ, ಏನು ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಫುಲ್ ಸ್ಕ್ರ್ಯಾಚನ್ನೇ. ಸೊ ಫುಲ್ಲು ಬಾಡಿ ಫುಲ್ಲು ಸ್ಕ್ರ್ಯಾಚ್ ಇದೆ, ಲೆಫ್ಟು ರೈಟು ಮತ್ತು ಬಾನೆಟ್ ಹತ್ರ ಅಲ್ಲ. ಸೊ ಈಗ ನೋಡಿ ಇಲ್ಲೆಲ್ಲ ಒಂದು ಚೂರು ಕಾಣಿಸ್ತಿದೆಯಲ್ಲ ನೋಡಿ, ಸೊ ಆಲ್ಮೋಸ್ಟ್ ಫುಲ್ ಸ್ಕ್ರ್ಯಾಚ್ ಇದೆ. ಇದು ಇವಾಗ ಮೇಯ್ನು ನಮಗೆ ರಿಮೂವ್ ಆಗಬೇಕಾರದು, ಮತ್ತು ಇನ್ನೂ ಸ್ವಲ್ಪ ಫಿನಿಷಿಂಗೆ ಬೇರೆ ಥರನೇ ಇರ್ತದೆ. ಸೊ ಈಗ ಸ್ಟಾರ್ಟ್ ಆಗಿದೆ, ಇನ್ನೂ ಒಂದು ಗಂಟೆ ನಾನು ಬಂದಿದ್ದೆ 10:00. ನಾವು 3.5 ಅವರ್ ಬರೀ ವಾಷಿಂಗು ಮತ್ತು ಇಲ್ಲಿ ಇಂಡಿ ಫುಲ್ ಡೀಪ್ ವಾಷಿಂಗು ಮತ್ತು ಮೋನೋಗ್ರಾಮ್ ವಾಷಿಂಗು ಕ್ಲೀನಿಂಗು, ಸೊ ಎಲ್ಲ ಫುಲ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಇವಾಗ ನೋಡೋಣ ಇದು ಮಾಡ್ತಾರೆ ನೋಡಿ. ಇವಾಗ ರೀಲ್ಸ್ಗೆ ಹೆಂಗ ನೋಡಿ, ಈಗ ನಮ್ಮ ಕ್ಯಾಮ್ರಾಮ್ಯಾನು ಮತ್ತು ಆರ್ಟಿಸ್ಟು ಫುಲ್ ರೆಡಿ. ಸೊ ಧನಲಕ್ಷ್ಮಿ ಕಸ್ಟಮೈಸ್ ಆನ್ ಸ್ಪಾ ಕಾರ್ ಬೈಕ್. ಓ ಹಿಂಗೆ, ಓ ಹಂಗೆ ಹೆಗ್ರು ಬೇಗ ಸೀಕೆ ವಿಡಿಯೋ ಎಲ್ಲ ಮಾಡಿದ್ಮೇಲೆ ಬೇಜಾರಾಗ್ತಿದೆ, ಬಾರ್ಗೋಣ ಬಾ ಅಂದ, ಅದಕ್ಕೆ ನವರಂಗ್ ಬಾರ್ಗ್ ಹೋಗ್ತಾ ಇದ್ದೀವಿ ಆಟೋದಲ್ಲಿ.
ನೀನು ಕಿವಿಲಿ ಇಟ್ಕೊಂಡಾಗೆ ಎಂತ ಪಂಟ ಅಂತ ಗೊತ್ತು. ಹಳೆ ಹಳೆ ಮೋಟ್ರ್ ನೀನು, ನಿನ್ ರೂಪ ಗೊತ್ತಾಗ್ಲಿ ಇನ್ನೊಂದು ರೂಪ. ಏನ್ ನಾಲ ನೀನು ಕೊಡೋದು ಕಿವಿಲ್ ಸಿಗರೇಟ್ ಇಟ್ಕೊಂಡಿರೋ ಯಾರು ಹೇಳಿದ್ವು? ಕೈ ಕಾಲು ಆಡ್ತಾ ಇಲ್ಲ ಅಂದ್ಬಿಟ್ಟು ಫ್ಲಡ್ರಿಂಗ್ ಆಗ್ತಾ ಇದೆ ಬಾಡಿ ಅಂದೆ. ಅಲ್ಲ ಫ್ಲಡ್ರಿಂಗ್ ಆಗ್ತಾ ಇದೆ ಬಾಡಿ ಅಂದೆ. ಫ್ಲಡ್ರಿಂಗ್ ಆಗ್ತಾ ಇದೆ ಬಾಡಿ ಅಂದೆ. ನನ್ಗೆ ಅಲೇ ನನ್ಗೆ ಹಾಲು ಕುಡಿದ್ರೆ ಒಂದ್ಸಲ ವಾಮಿಟ್ ಮಾಡ್ತಿದ್ದೆ. ಇಬ್ರು ಎಲ್ಲ ಮಾತಾಡ್ತಿದ್ರು ಬೈ ಮತ್ತೆ ಸೈಲೆಂಟ್ ಆಗಿ ನಾನ್ ಏನ್ ಕೊಟ್ರು ಕುಡ್ಕೊತೀವಿ. ಎಜುಕೇಶನ್ ದಿನನಿತ್ಯ ಇವೆಲ್ಲ ಕಾಮನ್. ಗಾಡಿನ ಅಡ್ ಹಾಕ್ಬಿಟ್ಟ ಏನಾಗ್ತಿದೆ ಅಂತ. ಬೆಳಿಗ್ಗೆಯಿಂದ ಅಲ್ಲಿ ಗಾಡಿ ತಗೊಂಬಂದಿದ್ದೆ ಬಂದ್ಬಿಟ್ಟು ಫಸ್ಟ್ ಡಿಗ್ರೀಸರ್ ವಾಶ್ ಮಾಡ್ತೀವಿ ಕಂಪ್ಲೀಟ್ ಗಾಡಿಯಲ್ಲಿ. ಯಾವ್ದೇ ಥರದ್ದು ಬ್ಯಾಕ್ಟೀರಿಯಾಸು ಬ್ಯಾಕ್ ಸ್ಟ್ರೈನ್ಸು ಏನೇನಿರುತ್ತೋ ಅದನ್ನೆಲ್ಲ ತೆಗಿತೀವಿ. ವಾಶ್ ಆದಮೇಲೆ ಬಂದ್ಬಿಟ್ಟು ನಾವು ಕ್ಲೇವರಿಂಗ್ ಮಾಡ್ತೀವಿ. ಕ್ಲೇವರ್ ಏನು ಮಾಡುತ್ತೆ, ರೋಡಲ್ಲಿ ಸಮ್ ಮೈನ್ಯೂಟ್ ಪಾರ್ಟಿಕಲ್ಸ್ ಎಲ್ಲ ಇರುತ್ತೆ, ತಾರ್ ಪಾರ್ಟಿಕಲ್ಸು, ಸೊ ಆ ಥರದ್ದೆಲ್ಲ ಅದನ್ನೆಲ್ಲ ಬಂದ್ಬಿಟ್ಟು ರಿಮೂವ್ ಮಾಡಿದ್ದೀವಿ. ಸೊ ಅದೆಲ್ಲ ರಿಮೂವ್ ಮಾಡಿ ಅದಾದಮೇಲೆ ಇನ್ನೊಂದು ವಾಶ್ ಮಾಡಿ ಫುಲ್ ಕಂಪ್ಲೀಟ್ ವಾಟರ್ ಸ್ಪಾಟ್ ರಿಮೂವ್. ಈ ಥರ ಈ ಮೋನೋಗ್ರಾಮ್ ಸಂಧಿಯಲ್ಲೆಲ್ಲ ಬಂದ್ಬಿಟ್ಟು ಕರೆ ಕಟ್ಕೊಳ್ತಾರೆ. ಸೊ ಅದೆಲ್ಲ ತೋರಿಸಿ, ಅದೆಲ್ಲ ನೋಡಿ ಮಾಡಿ. ಸೊ ಅದೆಲ್ಲ ರಿಮೂವ್ ಮಾಡಿ ಅದಾದ್ಮೇಲೆ ವಾಶ್ ಮಾಡಿಬಿಟ್ಟು ಪ್ರೊಸೆಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ 2-3 ವಾಶ್ ಆಗುತ್ತೆ. ಅದಾದ್ಮೇಲೆ ಗಾಡಿ ಡೀಟೇಲಿಂಗ್ ಸ್ಟುಡಿ ಹಾಕೊಂಡು ಫಸ್ಟ್ ಕ್ರಾಸ್ ಕಟ್ ಮಾಡ್ತೀವಿ. ಕ್ರಾಸ್ ಕಟ್ ಅಂದ್ರೆ ಅದು ಹೆವಿ ಕಟ್. ಅದೇನ್ ಮಾಡುತ್ತೆ, ಗಾಡಿ ಮೇಲೆ ಯಾವುದೇ ತರದ್ದು ರೀಪರ್ ಸ್ಕ್ರಾಚಸ್ ಅದು ಇದೆಲ್ಲ ಇರುತ್ತೋ ಅದನ್ನೆಲ್ಲ ತೆಗ್ದಿರತ್ತೆ. ಸೊ ಅದಾದ್ಮೇಲೆ ಒಂದು ವಾಶ್ ಆಗಿ ತಿರ್ಗಾ ಆದ್ಮೇಲೆ ಬಂದು ಅದಾದ್ಮೇಲೆ ಅದನ್ನ ಅದಕ್ಕೆ ಮೇಲೆ ಬಂದ್ಬಿಟ್ಟು ಐ ಗ್ಲಾಸ್ ಮಾಡ್ತೀವಿ. ಐ ಗ್ಲಾಸ್ ಅಂದ್ರೆ ಅದು ಫೈನಲ್ ಫಿನಿಶ್. ಸೊ ಫೈನಲ್ ಫಿನಿಶ್ ಅದನ್ನ ಮಾಡಿ ಇವಾಗ ಬಂದ್ಬಿಟ್ಟು ಗಾಡಿ ಸೆರಾಮಿಕ್ಗೆ ರೆಡಿ ಮಾಡಿಟ್ಟಿದ್ವಿ. ರೆಡಿ ಇದೆ, ಇದಕ್ ಮೇಲೆ ಸೆರಾಮಿಕ್ ಅಪ್ಲೈ ಮಾಡ್ಬೇಕು. ಸೆರಾಮಿಕ್ ಅಪ್ಲೈ ಮಾಡಿ ಒಂದು 12 hours ಕ್ಯೂರಿಂಗ್ ಪೀರಿಯಡ್ ಕೊಟ್ಟಮೇಲೆ ಬಂದ್ಬಿಟ್ಟು ಗಾಡಿ ರೆಡಿ ಟು ಮೂವ್. 12 hours 12 hours ಕ್ಯೂರಿಂಗ್ ಪೀರಿಯಡ್ ಕೊಟ್ಟಮೇಲೆ ಗಾಡಿ ರೆಡಿ ಟು ಮೂವ್. ಸೊ ಇದು ಕಂಪ್ಲೀಟ್ ಸೆರಾಮಿಕ್ ಪ್ರೊಸೆಸ್. ಎಷ್ಟು ಒಂದು ಗಾಡಿ ಬಂದ್ರೆ 2 days ತಗೊಂಡಿದ್ವಿ ಸರ್. 2 days 2 days ತಗೊಳ್ತೀವಿ. ಸೊ ಪ್ರಾಪರ್ ಪ್ರೊಸೀಜರ್ ಬಂದು 1-2 days ತಗೊಳ್ತೀವಿ. ಓಕೆ, ಡೇ 1 ಬಂದ್ಬಿಟ್ಟು ನಾವೆಲ್ಲ ಮುಗಿಸಿದ್ರೆ ಡೇ 2 ಬಂದು ಕ್ಯೂರಿಂಗ್ ಪೀರಿಯಡ್ ಕೊಟ್ಬಿಟ್ಟು ನಾವು ನಿಮ್ಗೆ ಗಾಡಿ ಕೊಡ್ತೀವಿ. ಓಕೆ, ಸೊ ಆಮೇಲೆ ಇವ್ರು ಹೇಳಿದ್ರು ಇಷ್ಟು ಮಾಡಿದ್ರು. ಸೊ ನೋಡಿ ಇಲ್ಲಿ ಪ್ರೈಸು, ಇದು ಅಲ್ಟ್ರಾ ಸೆರಾಮಿಕ್ ಡೈಮಂಡ್ ನೋಡೋಕೆ ಇಷ್ಟು ಚಿಕ್ಕದಾಗಿದೆ, ಬಟ್ ಇದು ಪ್ರೈಸ್ ನೋಡಿ 10,620. ನೀವೇ ನೋಡ್ಬಿಡಿ, ಅಂದರೆ ಬರೀ ಒಂದು ಇಷ್ಟು ಒಂದು 0.5 liter ಇಲ್ಲ ಇದು. ಸೊ 50 ml ಕರೆಕ್ಟು ಅಂದರೆ ಒಂದು. ಸೊ ಬಂಪರ್ ಟು ಬಂಪರ್ ಅಂದ್ರೆ ನಿಮಗೆ ಬಂದ್ಬಿಟ್ಟು ಇದಕ್ಕೆ ಬೇರೆ ತರ ಕೋಟಿಂಗ್ ಬರುತ್ತೆ, ಗ್ಲಾಸ್ ಬೇರೆ ಬರುತ್ತೆ, ಸೆರಾಮಿಕ್ ಅಲ್ಲೇ. ಸೊ ಬಂಪರ್ಗೆ ಈ ಅನ್ಪೈಂಟೆಡ್ ಪ್ಲಾಸ್ಟಿಕ್ಸ್ ಇದೆಲ್ಲ, ಇದಕ್ಕೊಂದು ಬರುತ್ತೆ, ಗ್ಲಾಸ್ಗೊಂದು ಬರುತ್ತೆ, ಅಲಾಯ್ಗೊಂದು ಬರುತ್ತೆ, ಟೈರ್ಗೊಂದು ಬರುತ್ತೆ, ಇಂಟೀರಿಯರ್ಸ್ಗೂ ಬೇಕಾದ್ರೆ ಇಂಟೀರಿಯರ್ಸ್ಗೂ ಬೇರೆ ತರ ಬರುತ್ತೆ, ಈ ಲೆದರ್ ಸೀಟ್ ಕೋಟಿಂಗ್ ಬರುತ್ತೆ. ಸೊ ಕೋಟಿಂಗ್ ಅಲ್ಲಿ ಬಂದ್ಬಿಟ್ಟು ಸುಮಾರು ಹೌದು. ಸೊ ನಾವೇನಕ್ಕೆ ಬಂಪರ್ ಟು ಬಂಪರ್ ಅಂದ್ಮೇಲೆ ನಾವು ಒಂದು ಆಕ್ಸ್ಪೆಕ್ಟ್ ಬಂದ್ಬಿಟ್ಟು 35,000-40,000 ಚಾರ್ಜ್ ಮಾಡ್ತೀವಿ. ಸೊ ಏನಕ್ಕೆ ಚಾರ್ಜ್ ಮಾಡ್ತೀವಿ ಅಂದ್ರೆ ಬಂಪರ್ ಟು ಬಂಪರ್ ಇದೆಲ್ಲಾನು ಕವರ್ ಮಾಡ್ತೀವಿ. ಸೊ ಇದೆಲ್ಲ ಯಾವುದು ಬೇಡ ನನಗೆ, ಬರೀ ಬಾಡಿ ಮಾತ್ರ ಪ್ರೊಟೆಕ್ಟ್ ಮಾಡಿದ್ರೆ ಸಾಕು ಅಂದರೆ ಅದು ಬಂದ್ಬಿಟ್ಟು ಎಲ್ಲದರಲ್ಲೂ ಕಟ್ಟಾಗಿ ಕ್ರಾಸ್ ಕಟ್ ಆಗಿ ನಿಮಗೆ ಸಟನ್ ಒಂದು 25 ತನಕ ಬರ್ಬೋದು. 25 ತನಕ ಬರೀ ಬಾಡಿಗಾಗಿ ಬರೀ ಇದು ಒಂದು ಗಾಡಿಗೆ ಅಷ್ಟೇ ಅಲ್ವಾ ಇದು? ಒಂದೇ ಗಾಡಿ ₹10,620 ನೋಡಿ ಅಲ್ಟ್ರಾ ಸೆರಾಮಿಕ್ ಡೈಮಂಡ್. ಸೊ ಬರೀ ಒಂದು ಗಾಡಿಗೆ ಇದು ಯೂಸ್ ಮಾಡ್ತಾರೆ ಅಂದರೆ ನೋಡಿ ಇಲ್ಲೇ ಅವರು ಏನು ಇನ್ವೆಸ್ಟ್ ಮಾಡಿರೋದಲ್ಲಿ ಆಲ್ಮೋಸ್ಟು 1/2 amount ಇಲ್ಲೇ ಹೋಗ್ಬಿಡುತ್ತೆ. ಮಿಕ್ಕಿದೆಲ್ಲ ಪಾಪ ಅವರು ಎಷ್ಟು ವರ್ಕ್ ಮಾಡಿರ್ತಾರೆ. ಸೊ ತುಂಬ ಇದೊಂದು ಕೋಟಿಂಗ್ ತೊಗೋಬೇಕು, ಕೋಟಿಂಗ್ ತೊಗೋಬೇಕು, ಯಾವುದೇ ಕೋಟಿಂಗ್ ತೊಗೊಂಡ್ರು ಒಂದು ಕೋಟಿಂಗ್ ಬಂದು ಒಂದೇ ಗಾಡಿಗೆ ಆಗಬೇಕು. ಸೊ ಒಂದು ಕೋಟಿಂಗ್ ಬಾಟಲ್ ನಾವು 2-2 ಗಾಡಿ ಯೂಸ್ ಆಗಲ್ಲ. ಸೊ ಫುಲ್ ನೀಟಾಗಿ ಡಿಟೇಲಿಂಗ್ ಬರಲ್ಲ, ನೀಟಾಗಿ ಕ್ಲೀನಾಗಿ ಮಾಡಬೇಕಾದ್ರೆ ಒಂದು ಬಾಟ್ ಒಂದೇ ಗಾಡಿಗೆ ಆಗಬೇಕು. ಸೊ ಫೈನಲಿ ನಾವು ಏನು ಕೊಟ್ಟಿದ್ದು, ನಾವು ಕೊಟ್ಟಿದ್ದು ಫಸ್ಟು ಸ್ಕ್ರ್ಯಾಚ್ ರಿಮೂವಿಂಗ್. ಸೊ ಅದು ಆಲ್ಮೋಸ್ಟ್ ಎಲ್ಲೂ ಕಾಣಿಸ್ತಾ ಇಲ್ಲ. ನಾವು ಏನು ಅವಾಗ ಇವಾಗ ನೋಡ್ಬೋದು, ಬೇಕಾದ್ರೆ ಫಸ್ಟು ಸ್ಟಾರ್ಟಿಂಗ್ ಹುಡಿಯ ನೋಡಿರ್ತೀರಾ, ಎಲ್ಲೂ ಇಲ್ಲ, ಒಂದು ಚೂರು ಸ್ಕ್ರ್ಯಾಚ್ ಕಾಣಿಸ್ತಾ ಇಲ್ಲ. ಶೋರೂಮಿಂದ ಡೆಲಿವರಿ ತೊಗೊಳೋ ಥರ ಇದೆ ಗಾಡಿ ಇದು. ಸೊ ನೋಡ್ಬೋದು ಹಿಂದೆ ನೋಡಿ, ಸಕ್ಕತ್ತಾಗಿದೆ. ನಾವು ಕಣ್ಣಾರೆ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಸೊ ಹೇಳೋದ್ವಾ, ಆಲ್ಮೋಸ್ಟ್ ಏನೊಂದು 95% ಸ್ಕ್ರ್ಯಾಚ್ ಹೋಗ್ಬಿಟ್ಟಿದೆ, ಇಲ್ಲಿ ಕಾಣಿಸ್ತಿಲ್ಲ. ಸಣ್ಣ ಪುಟ್ಟ ಏನೋ ಡೀಪ್ ಸ್ಕ್ರ್ಯಾಚ್ ಇದ್ದರೆ, ಅದು ಪೇಂಟ್ ಇದ್ದರೆ ಅದು ಏನೂ ಮಾಡೋಕ್ಕಾಗಲ್ಲ, ಯಾವುದೋ ನೀವು ಎಂಥ ಡೀಟೇಲಿಂಗ್ ಮಾಡಿದ್ರು ಮಾಡೋಕ್ಕಾಗಲ್ಲ. ಸೊ ಸಕ್ಕದಾಗಿ ಮಾಡಿಕೊಟ್ಟಿದ್ದಾರೆ, ಖುಷಿ ಆಯಿತು. ಸೊ ಈಗ ಫೈನಲಾಗಿ ಸೆರಾಮಿಕ್ ಕೋಟಿಂಗು ಅಪ್ಲೈ ಮಾಡ್ತಾರೆ, ನೋಡೋಣ ಹೇಗೆ ಅಪ್ಲೈ ಮಾಡ್ತಾರೆ, ಇದ್ರದ್ದು ಫೈನಲ್ ಫಿನಿಶು ಲುಕ್ ಹೇಗೆ ಬರುತ್ತೆ. ಸೊ ಫೈನಲಿ ಗಾಡಿ ಫುಲ್ಲು ರೆಡಿಯಾಗಿದೆ, ಜಿಗಿ ಜಿಗಿ ಅಂತಿದೆ, ಲಕಲಕ ಅಂತಿದೆ. ಸೊ ನೋಡ್ಬೋದು ಫೈನಲ್ ಆಗಿ ಸೆರಾಮಿಕ್ ಕೋಟಿಂಗು ಆಗಿ
ಸೊ ಫಸ್ಟ್ ಕ್ಲಾಸಾಗಿ ಫಿನಿಶ್ ಆಗಿದೆ ಮಾತ್ರ ಗಾಡಿ. ಶೋರೂಮಲ್ಲಿ ಹಿಂಗೆ ಡೆಲಿವರಿ ತೊಗೊಳ್ತಿರೋ ಅದಕ್ಕಿಂತ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್. ಮತ್ತು ಮೇಯ್ನು ನಾವು ಏನು ಸ್ಕ್ರ್ಯಾಚ್ ರೂಮ್ ಹೇಳಿದ್ವಲ್ಲ, ಆಲ್ಮೋಸ್ಟ್ 95% ಎಲ್ಲ ಹೋಗ್ಬಿಟ್ಟಿದೆ. ಸೊ ಸೂಪರ್, ಅದು ಕಲ್ಲು ಬಿಡ್ತಿರೋದು. ಸೊ ಇಂಟೀರಿಯರು ಕ್ಲೀನ್ ಮಾಡಿಕೊಟ್ಟಿದ್ದಾರೆ, ಮತ್ತು ಎಲ್ಲ ಹುಲ್ಲು ವ್ಯಾಕ್ಯೂಮ್ ಎಲ್ಲ ಹಾಕಿ. ಸೊ ಅದು ಬಿಡಿ, ನಾರ್ಮಲಾಗಿ ಎಲ್ಲ ಕಡೆಯೂ ಮಾಡ್ತಾರೆ. ಸೊ ಇವ್ರದ್ದು ಮೇಯ್ನ್ ವರ್ಕು ಸೆರಾಮಿಕ್ ಕೋಟಿಂಗು ಮತ್ತು PPF, ಸೊ ಡಿಟೇಲಿಂಗು, ಸೊ ಈ ಥರ ವರ್ಕು ಚೆನ್ನಾಗೇ ಆಗಿದೆ ಒಂದು ವರ್ಕು ಮಾತ್ರ. ಸೂಪರ್, ಥ್ಯಾಂಕ್ ಯು DL Customs, ಸೂಪರ್ ಆಗಿದೆ ನಿಮ್ಮದು ಒಂದು ವರ್ಕು. ಯಾಕಂದರೆ ನಾವು ಬೆಳಗ್ಗೆ ಸಾಯಂಕಾಲದಾಗ ಇಲ್ಲೇ ಇದ್ದೀವಿ ಅಲ್ಲೇ ನೋಡಿ, ಟೈಮು 6:50, ಬೆಳಿಗ್ಗೆ 10:00 ಬಂದಿದ್ದು ಕಲ್ಕಿ ಬೈ ನಾವು ಎಲ್ಲ ಬಂದು. ಸೂಪರ್ ಆಗಿದೆ, ಆಲ್ಮೋಸ್ಟು ಒಂದು ಒಳ್ಳೆ ಲುಕ್ಕು ಸಿಕ್ತು ಈ ಗಾಡಿಗೆ. ಸೊ ಇದೇನಿಲ್ಲ, ಜಸ್ಟ್ ಇನ್ನು ನೀಟಾಗಿ ಮೈಂಟೈನ್ ಮಾಡಬೇಕಷ್ಟೆ. ಬಟ್ ನಮ್ಗೇನಂದರೆ ಸ್ಕ್ರ್ಯಾಚ್ ನೋಡಿ, ಎಲ್ಲೂ ಕಾಣಿಸ್ತಾನೇ ಇಲ್ಲ. ಸೂಪರ್ ಮಿಥುನ್ ಅವರೇ, ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಮಾಡಿಕೊಟ್ರಿ ಬೆಳಗ್ಗೆಯಿಂದ. ನೀವು ಬೆಳಗ್ಗೆ ನಮ್ಮ ಜೊತೆ ಪೇಷಂಟ್ಸ್ ಆಗಿರೋದು ಇಲ್ಲ ಇಲ್ಲ ಇಲ್ಲ, ನಮ್ದು ಬಿಡಿ, ನಾವು ಆರಾಮಾಗಿದ್ದೀವಿ. ಬಟ್ ಯಾಕಂದರೆ ನೀವು ಬೆಳಗ್ಗೆ 10:00 ಇನ್ನು ಇವಾಗ ಟೈಮ್ ತನಕ ಟೈಮಲ್ಲಿ ನೀವು ಬಿಡುವಿಲ್ಲದೆ ಸಖತ್ತು ಗಾಡಿಗೆ ನೀವು ತುಂಬ ಕೇರ್ ತೊಗೊಂಡು ಮಾಡಿದ್ರಿ. ಮತ್ತು ನಿಮ್ಮದು ನಿಮ್ಮ ವರ್ಕು ಅಷ್ಟೇ, ಫೈನಲಾಗಿ ಒಂದು ಫೈನಲಾಗಿ ನಿಮ್ಮ ಫಿನಿಷಿಂಗ್ ನಮ್ಗೆ ಮೇನ್ ಬೇಕಾಗಿದ್ದು. ಸೊ ನಮಗೆ ಸೆಂಟ್ರಲ್ ನೀವೆಲ್ಲ ನೋಡಿದ ವರ್ಕು, ಬಟ್ ಮೇಯ್ನಾಗಿ ಸಿಗೋಕೆ ನಮ್ಗೆ ಬೇಕಾಗಿರೋದು ಫಿನಿಷಿಂಗು, ಕಸ್ಟಮರ್ಗೆ ಸ್ಯಾಟಿಸ್ಫೈ ಮಾಡೋದು ಅದೇ. ಸೊ ಸಕಾಲಾಗಿತ್ತು, ಒಂದು ಒಳ್ಳೆ ನಮಗೂ ಏನೇನು ಮಾಡ್ತಾರೆ ಅಂತ ಕಣ್ಣಾರೆ ಗೊತ್ತಾಯ್ತು ನಮಗೆ. ಸೊ ಸುಮ್ಮನೆ ನಾವು ಡಿಟೇಲಿಂಗು ಸೆರಾಮಿಕ್ಕು ಏನೋ ಅಂತಾರಲ್ಲ, ಮತ್ತು ಚೇಂಜಸ್ ಏನಾಯಿತು ಅಂತ ಗೊತ್ತಾಯ್ತು ನಮಗೆ ಏನು. ಸೊ ಫಸ್ಟ್ ಹೆಂಗಿತ್ತು, ಇವಾಗ ಆಫ್ಟರ್ ಫಿನಿಷಿಂಗ್ ಹೆಂಗಿದ್ವು, ಮತ್ತು ನಮ್ಮದು ಏನು ಸ್ಕ್ರ್ಯಾಚ್ ಪ್ರಾಬ್ಲಮ್ ಇತ್ತಲ್ಲ ಅದೆಲ್ಲ ಸಾಲ್ವ್ ಆಯ್ತಲ್ಲ ಅದು. ಓಕೆ, ಗಾಡಿಗಳೆಲ್ಲ ಆಲ್ಮೋಸ್ಟು ವಿಂಟೇಜು ಕಲೆಕ್ಷನ್ಸು ಮತ್ತು ಆ್ಯಂಟಿ ಕಲೆಕ್ಷನ್ಸ್ ಎಲ್ಲ ಒಳಗಡೆ ಇಟ್ಟಿದ್ದಾರೆ. ಏನು ಮಳೆ ಬರೋಂಗಿದೆ, ನಾವು ಮನೆ ಕಡೆ ಹೋಗಬೇಕು. ನೋಡಿ ವಿಂಟೇಜ್ ಕಲೆಕ್ಷನ್ಸ್ ಟ್ರೈ ಮಾಡಿ ಒಂದ್ಸಲಿ, ನಿಮಗೆ ಏನಾದರೂ ನಿಮಗೆ ಕಾರ್ ಡಿಟೇಲಿಂಗ್ ಆಗಲಿ ಇಲ್ಲ ರಿಸ್ಟೋರೇಷನ್ ಆಗಲಿ ಇಲ್ಲ ಬೇರೆ ಸೆರಾಮಿಕ್ಸು PPF ಯಾವುದೇ ಥರ ಆದ್ರೂ ನಿಮಗೆ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಫೋನ್ ನಂಬರ್ ಕಾಣಿಸ್ತಾ ಇದೆ ಡಿಸ್ಪ್ಲೇಲೇ. ಸೊ ಗಾಯತ್ರಿ ನಗರ್ ಮೇನ್ ರೋಡು ನಿಯರು ಶ್ರೀರಾಮ್ಪುರ ಮೆಟ್ರೋ ಸ್ಟಾಪ್ ಹತ್ರನೇ ಇರೋದಿದ್ದು. ಓಕೆ, ಈಗ ಈ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಈ ವ್ಲಾಗ್ ನಿಮಗೆ ಮೇಯ್ನ್ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ಒಂದು DL Customs ಅವರ ಒಂದು ವರ್ಕು, ಸೊ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು ಅಂದರೆ ನಮ್ಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಮತ್ತು ನಿಮ್ಗೆ ಆಲ್ಮೋಸ್ಟ್ ಬೋರ್ಡಲ್ಲೇ ನೀವು ನೋಡಿರ್ತೀರಾ ಕಾಂಟ್ಯಾಕ್ಟ್ ಡೀಟೇಲ್ಸು. ಒಂದ್ಸಲಿ ಟ್ರೈ ಮಾಡಿ, ಬರೀ ಕಸ್ಟ್ ಸೆರಾಮಿಕ್ ಒಂದೇ ಅಲ್ಲ, ಇಲ್ಲ ಕಾರ್ ಡಿಟೇಲಿಂಗ್ PPF ಎಲ್ಲ. ಸೊ ರಿಸ್ಟೋರೇಷನ್ ಆದರೂ ಅಷ್ಟೇ, ಯಾವುದಾದ್ರೂ ಅಷ್ಟೇ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಂದು ಲಾಗಲ್ಲಿ ಸಿಗೋಣ. ನೆಕ್ಸ್ಟು ಸ್ಯಾಟರ್ಡೇ ಒಂದು ರೈಡ್ ಇದೆ, ಸೊ ನಮ್ಮ ಒಂದು ಗಂಧದ ಕ್ಲಬ್ನಿಂದ ರೈಡ್ ನಂಬರ್ 22. ಸೊ ಆ ರೈಡಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಬಾಯ್.